ಶರಣಂ ಶರಣಂ ನಿನಗೆ ಅರಿಶಿನ ಬೆಳೆಯಲ್ಲಿ ಸುಮಾರು 30 ವರ್ಷ ಅನುಭವವಿರುವ ರೈತರಾದ ಚಂದು ಹನಗಂಡಿ ಸಸಲಟ್ಟಿ ಗ್ರಾಮದ ಜಮಖಂಡಿ ತಾಲೂಕಿನವರು. ಇವರು ಡಾಕ್ಟರ್ಸೈಲ್ ಬಳಸಿ ಅರಿಶಿನ ಬೆಳೆಯುತ್ತಿದ್ದು 2.5 ಎಕರೆ ಭೂಭಾಗದ ಅರಿಶಿನಕ್ಕೆ ಡಾಕ್ಟರ್ಸೈಲ್ ನೀಡಿದ್ದು ಕೆಲ ಭಾಗಕ್ಕೆ ರಾಸಾಯನಿಕ ಕೂಡ ನೀಡಿದ್ದಾರೆ. ಎರಡು ಬೆಳೆಯನ್ನು ಗಮನಿಸಿರುವ ರೈತರು ಡಾಕ್ಟರ್ಸೈಲ್ ಬಳಕೆ ಕಡಿಮೆ ನೀರಿನಲ್ಲೂ ಬೆಳೆ ಬಾಡುವುದಿಲ್ಲ, ಉತ್ತಮವಾಗಿದೆ ಎನ್ನುತ್ತಿದ್ದಾರೆ. ನಮಸ್ಕಾರ. ತಮ್ಮ ಹೆಸರು? ಚಂದು ಹನಗಂಡಿ ಅಂತ. ಚಂದು ಹನಗಂಡಿ. ಊರ್ರಿ? ಸಸಲಟ್ಟಿ. ಸಸಲಟ್ಟಿ ರೀ. ಯಾವ ತಾಲೂಕು ಕೊಡ್ತೈತ್ರಿ? ಇದು ಜಮಖಂಡಿ ತಾಲೂಕು. ಜಮಖಂಡಿ ತಾಲೂಕು. ಅರಿಶಿನ ಪ್ಲಾಟ್ ನಿಮ್ದಾರ? ಇದು ಹಾಂ. ಎಷ್ಟು ವರ್ಷ ಆಯ್ತು ರೀ ಅರಿಶಿನ ಬೆಳೆ ಐತೆ? ಒಂದು 30 ವರ್ಷ ಆಯ್ತು ಸರ್. 30 ವರ್ಷದಿಂದ ಅರಿಶಿನ ಬೆಳೀತಾರೆ ನಿಮ್ದು? ಯಾರು? ನಮ್ಮ ಅಪ್ಪ ಇದ್ದ ಕಾಲ್ಕಿತ್ತನ ಬೆಳೀತಾರೆ. ಈಗ ಅವರು ನಮ್ಮ ಅಪ್ಪ ಇದಾರೆ, ಅವ್ರ ಮ್ಯಾನೇಜ್ಮೆಂಟ್ ನಾವು ಎಲ್ಲ ಮಾಡ್ತೀವಿ. ಈಗ ಇಪ್ಪತ್ತು ವರ್ಷದಿಂದ ಏನು ಬೆಳೀತಿರಲ್ಲ ರೀ, ಮೊದಲು ಯಾವ ಪದ್ಧತಿಯಲ್ಲಿ ಬೆಳೀತಿದ್ರಿ? ಮೊದಲು ರಾಸಾಯನಿಕ ಗೊಬ್ಬರ, ತಿಪ್ಪೆ ಗೊಬ್ಬರ, ತಿಪ್ಪೆ ಗೊಬ್ಬರ, ರಾಸಾಯನಿಕ ಗೊಬ್ಬರ ಹಾಕೋದು ಬೆಳೀತಿದ್ರಿ. ಈ ವರ್ಷ ಏನಾಗಿರಿ? ಈ ವರ್ಷ ಡಾಕ್ಟರ್ ಸಾಲ ಹಾಕಿವಿ ಸರ್. ಡಾಕ್ಟರ್ ಸಾಲ ಹಾಕೊಂಡು ಸಾವಯವ ಮಾಡಿರಿ? ಹ್ಞೂ ರೀ. ಈಗ 3-4 ವರ್ಷ ಈಗ 8 ವರ್ಷ ಏನು ಬೆಳೀತಿದ್ರಲ್ಲ ರಾಸಾಯನಿಕ ಗೊಬ್ಬರ ಹಾಕೊಂಡು? ಹ್ಞೂ ರೀ. ಆಗಿಂದಕ್ಕೆ ಈಗೇನು ಡಾಕ್ಟರ್ ಸಾಲ ಹಾಕೊಂಡಿರಲ್ಲ? ಹೌದು ರೀ. ಅದಕ್ಕೆ ಏನು ನಿಮ್ಗೆ ವ್ಯತ್ಯಾಸ ಅನಿಸಿತ್ತು? ವ್ಯತ್ಯಾಸ ಅನಿಸಿತ್ತು ರೀ. ಹೆಂಗೆ ವ್ಯತ್ಯಾಸ ಅನಿಸಿತ್ರಿ? ಭೂಮಿ ಮೆದುವಾಗೈತ್ರಿ. ಭೂಮಿ ಮೆದುವಾಗೈತೆ. ಮತ್ತು ಎರೆಹುಳ ಹೋಲ್ ಬಿಡುತ್ತೆ ರೀ. ಎರೆಹುಳ ಅದಾವೆ ರೀ. ಮತ್ತು ಅರಿಶಿನ ಗ್ರಿನೆಸ್ ಆಗೈತೆ ರೀ. ಇದು ಎಲೆ ದಿಪ್ಪ ಬಂದ್ರಿ. ಎಲೆ ದಿಪ್ಪ ಬಂದದಿಲ್ಲ. ಮತ್ತು ಅವಾಗ ಏನಾಗೈತೆ ರೀ, ಸರ್ಕಾರಿ ಗೊಬ್ಬರದಿಂದ ಹೊಡೆದ್ರಿ ಅಂದ್ರೆ ಸ್ಪ್ರೇ ರೀ, ಎಲೆ ಸುಟ್ಟಕೈತಿ? ಎಲೆ ಸುಟ್ಟ ಬೀಚ್ ಬಂದ್ರೆ ಸುಟ್ಟು ಹೋಗ್ತೈತಿ. ಹಾಂ ಹಾಂ ಹಾಂ. ಎಲ್ಲ ರೌಂಡ್ ಸುಟ್ಟು ಸುಡ್ತೈತಿ. ಇವಾಗ ಈ ವರ್ಷ ಏನಾಗಿ ಎಲೆ ಎಷ್ಟು ಲೀಟ್ರ್ ಹಾಕಿರಿ ಡಾಕ್ಟರ್ ಸಲಕ್ಕೆ? ಈಗ 2.5 ಎಕರೆಗೆ ಒಂದು 25 ಲೀಟ್ರ್ ಬಿಟ್ಟದೆ. ಎಕರೆ 10 ಲೀಟ್ರ್ದಂಗೆ ಹಾಕಿ ಒಮ್ಮೆ ಹಾಕಿದ್ರೆ ಈಗ 1-1.5 ತಿಂಗಳು ಆದರೆ ಇನ್ನೊಮ್ಮೆ ಹಾಕ್ಬೋದಂದ ಇನ್ನೊಮ್ಮೆ ಹಾಕ್ಬೋದು. ಈಗ ಒಂದ್ಸಲ ಹಾಕಿರೋ? ಒಂದ್ಸಲ ಹಾಕಿ. ಈ ರಾಸಾಯನ ಗೊಬ್ಬರದಾಗ ನೋಡ್ರಿ, ಈಗ 15 ದಿವಸಕ್ಕೊಮ್ಮೆ 2 ದಿವಸಕ್ಕೊಮ್ಮೆ ದಿವಸ ಏನು ಹಾಕ್ಬೇಕು ಅದಕ್ಕೆ? ಹಾಂ ಬೇಕಾದ್ರೆ. ಅದಕ್ಕೆ ಇದಕ್ಕೆ ಮಾಡೋ ಕೆಲಸನಾಗ ಏನು ಕಡಿಮೆ ಆಗ್ತದೆ? ಇದು ಹಗುರ ಆಗೈತ್ರಿ. ಮತ್ತು ನೆಲ ಮೆದು ಹೊಂಟೈತಿ ರೀ, ನಮ್ಮಲ್ಲಿ ಬರುವ ಆಳುಗಳು ನೆಲ ಮೆದು ಆಗೈತೆ. ನಾವು ಗೊಬ್ಬರ ಹಾಕೋ ಟೈಮ್ದಾಗ ರೀ ನೆಲ ಗಟ್ಟಿ ಇರ್ತೈತಿ. ರೋಗ ಪ್ರಮಾಣ ಹೆಂಗಿರ್ತೈತಿ? ಆಗ ರೋಗ ಹೆಚ್ಚ ಇರ್ತೈತಿ ಸರ್. ರೋಗ ಭಾಳ ಬರ್ತೈತಿ. ಸ್ಪ್ರೇ ಎಷ್ಟು ಸಲ ಹೊಡ್ಗಿ ಇಟ್ಟು ಬರೋಟ ಎಷ್ಟು ಸಲ ಸ್ಪ್ರೇ ಹೊಡ್ತೀವಿ? ಏನು ಒಂದು 4-5 ಸಲ ಹೊಡ್ತಿದ್ವಿ. ಬೇಡ ಅರಿಶಿನ ಕುಲ ಆಗ್ಬೇಕಾರೆ ಒಂದು 5-6 ಸಲ ಹಾಕಿತ್ತು. 5-6 ಸಲ ಹಾಕ್ತೀವಿ. ಗೊಬ್ಬರ ನುಗ್ಗಿದವ್ರು ಹೆಂಗೆ ತಳಗ? ಈಗ ಎಷ್ಟು ಸಲ ಸ್ಪ್ರೇ ಹೊಡೆದ್ರಿ? ಇದಕ್ಕೆ ಬಟ್ಟೆ ಒಮ್ಮೆ ಹೊಡೆದ್ರಿ? ಒಂದು ಸಲ ಸ್ಪ್ರೇ ಹೊಡೆದ್ರಿ? ಒಂದು ಸಲ ಸ್ಪ್ರೇ ಹೊಡೆದ್ರು ಎಲೆ ದಿಪ್ಪ? ಮೊದ್ಲು ಒಮ್ಮೆ ಹೊಡೆದಿದ್ರಿ, ಮಳೆಗೆ ತೋದ ಹೋದ್ರೆ. ಹಾಂ ಹಾಂ. 2ನೇ ಸಲ ಹೊಡೆದ್ರೆ ಹಿಡ್ಕೋತಾರೆ ಮಳೆ? ಬಟ್ ಒಂದು ಸಲ ಹೊಡೆದಂಗೆ ಆಗಿತ್ತು. ಈಗ ಗೊಬ್ಬರ ಹಾಕೋ ಎಷ್ಟು ಕಿಂಟಲ್ ಬೆಳೀತಿದ್ರಿ ಈಗ 2-3 ವರ್ಷದಿಂದ? 2-3 ವರ್ಷ ಮೊದಲು ಅದು ಗುಂಟೆಕೊಂಡು ಕಿಂಟಲ್ ಕೆಡಿದ್ರಿ ನಾವು. ಹೌದಲ್ರಿ, ರೀ ನಮ್ಮ ಅಪ್ಪರ ಕೆಡಿವ್ಯಾರಿ. ಬರಬರ್ತ ಕಡಿಮೆ ಆಗೋದು ಮಾತ್ರ. ಗೊಬ್ಬರ ಹಾಕಿದಂಗ ಹಾಕಿದಂಗ ಕಡಿಮೆ ಆಗೋದು ಮಾತ್ರ. 35 ಬತ್ತರಿ ಈಗ 25. 25 ಬೆಳೀತದ ಈಗ 9 ವರ್ಷದ ಅಷ್ಟೇ. ಈಗ ಡಾಕ್ಟರ್ ಸಲ ಹಾಕೊಂಡು ಸಾವಯವ ಮಾಡಿರಿ. ಈಗ ನಿಮಗೆ ಮೊದಲಾದ ಗತಿ ಏನು ಬದಲಾಗತ್ತೆ ಅನಿಸೈತಿ? ಒಂದು ಸ್ವಲ್ಪ ಇಳುವರಿ ಹೆಚ್ಚಾಗ್ಬೋದ್ರಲ್ಲಿ? ಹೆಚ್ಚಾಗ್ತದೆ. ಒಂದು ಎಕರೆಗೆ ಒಂದು 5-6 ಕಿಂಟಲ್? 5-6 ಕಿಂಟಲ್ ರೀ ಹೆಚ್ಚಾಕತ್ತಿತ್ತು. ಒಂದು ಲೆಕ್ಕ ಆಯ್ತು ಹೋದ ವರ್ಷಕ್ಕಿಲ್ಲ. ಫಸ್ಟ್ನೇ ವರ್ಷ ಸಾವು ಹೆಂಗಿರ್ತದೆ ಅಂದ್ರೆ ವರ್ಷಕ್ಕೆ ವರ್ಷ ಚೇಂಜ್ ಆಗ್ತಾ ಹೋಗ್ತಿರ್ತದೆ. 2-3 ವರ್ಷ ಬೇಕಲ್ಲ ಇಂಪ್ರೂವ್ ಅಂದ್ರೆ ಫಸ್ಟ್ನೇ ವರ್ಷನ ಹೋದ ವರ್ಷಕ್ಕಿಂತ ಹೆಚ್ಚಾಕತ್ತಿ ಲೆಕ್ಕ ಆಯ್ತು. ಈಗ ಇನ್ನೊಂದು ನಿಮ್ದು ಎಷ್ಟು ಎಕರೆ ಜಮೀನು ರೀ ಟೋಟಲ್? 125 ಎಕರೆ. ಬಟ್ ಎಲ್ಲ ಕೂಡ 30 ಎಕರೆ ಜಮೀನು. 30 ಎಕರೆ ಜಮೀನು ಅಂದ್ರೆ ಈಗ ಡಾಕ್ಟರ್ ಲೆಕ್ಕ ಸಾವಯವ ಮಾಡಿರೋ ಇದನ್ನ. ಇನ್ನು ಮುಂದಿನ ಎಲ್ಲ ಜಮೀನು ರೀ ಯಾವ ಏನು ಮಾಡ್ಕೋಬೇಕು ಹೆಂಗೆ ಮಾಡ್ಬೇಕು ಅಂತ ವಿಚಾರಿದ್ರೆ ಮೊದಲು ಹಂಗೆ ಮಾಡ್ತೀವಿ. ಏನು ಅಷ್ಟು ತೆಗೆದು ಹೆಚ್ಚಿದ್ರೆ ಕಬ್ಬು ಹತ್ತುತ್ತಿನಾಗ ಒಟ್ಟು ಡಾಕ್ಟರ್ ಸೈಲ್ ಅಪ್ಲೈ ಮಾಡಿ ಬಂದಂಗ ಬಂದಂಗೆ ಎಲ್ಲ ಬೆಳೆಗಳಿಗೆ ನಮ್ಮ ಡಾಕ್ಟರ್ಸಲ್ಲಿ ಹಾಕಿ ಮಾಡ್ಬೇಕಂತ ವಿಚಾರ ಅದು. ಹೌದು ರೀ. ಮತ್ತು ಬಿಸಿಲಿಗೆ ಅಟ್ಟ ಬಾಡುದು ಕಡಿಮೆ ಐತ್ರಿ, ನೀರು ಹೆಚ್ಚು ಕೆಳಂಗಿಲ್ಲ ರೀ. ಒಂದು ಸ್ವಲ್ಪ ಹೆಚ್ಚಾಗಿ ಕಡಿಮೆ ನಡೀತದೆ. ನಡೀತದೆ. ಈಗ ಮನೆಯವ್ರು ನಾವು ಅರ್ಧ ಮಾಡಿವ್ರಿ ಅದ್ರಾಗ. ಇದೊಂದು ಸ್ವಲ್ಪ ತಡ್ಕೋತ್ರಿ ಅದು ತಡ್ಕೊಲಿಲ್ಲ ರೀ. ನೀರು ಏನು ಸಮಸ್ಯೆ ಐತ್ರಾಗ? ಅವಾಗ ಅದು ಬಡಕ್ ಐತ್ರಿ. ಈ ನಿಮ್ಮ ನೀರು ಹಾಸೋದು ಯಾಕೆ ಹಚ್ಕೊಂಬತ್ರಿ? ಏನು ಸಮಸ್ಯೆ ಐತ್ರಿ? ಏನು ವಿಶೇಷ ಅಂದ್ರೆ ಮಳೆ ಆದ್ರೆ, ಮಳೆ ಆಗಂದ್ರೆ ಒಂದು ಸ್ವಲ್ಪ ಆರಿಸ್ಬೇಕಾದ್ ಬಿಟ್ಟು ನೋಡ್ರಿ. ಆರ್ಸಂದ್ರೆ ಅದು ಅಗದಿ ಗಾಗರಿಸ್ತ್ರಿ ಅದು ಗಾಗರಿಸ್ಲೇ. ಇದು ಏನಾಗಲಿಲ್ಲ, ಅದು ಒಣಗಲಕ್ಕೆ ಜಗ್ಗಿ ಬಿಡ್ತಿರಲ್ಲ. ಅಂದ್ರೆ ನೈಸರ್ಗಿಕವಾಗಿ ಬೆಳೆಯುವಂತ ಗುಣ ಬಂದದಂತ್ರಿ.
ಸ್ವಲ್ಪ ತಡ್ಕೋತೈತ್ರಿ ತಡ್ಕೊಳ್ಳುವಂಥ ಗುಣ ಬಂದೈತೆ. ಈಗ ಕಬ್ಬಾಗಲಿ ಅರಿಶಿನ ಆಗಲಿ ಎಲ್ಲ ಬೆಳೆಗೂ ನೀವು ಇದನ್ನ ಮಾಡಬೇಕು ವಿಚಾರ ಅದ. ಆದರೆ ಇಲ್ಲಿ ಎಲ್ಲ ಸಾಕಷ್ಟು ರೈತರು ಇದಾರೆ, ಸಾವಿರಾರು ಎಕರೆ ಎಲ್ಲ ಅರಿಶಿನ ಬೆಳೀತಾರೆ. ಅವರಿಗೆ ಗೊಬ್ಬರದಾಗ ಎಷ್ಟೋ ಜನ ಅದ್ರಾಗ ಮಾಡ್ಕೋತ ಹೋಗಿರ್ತಾರೆ, ಗೊತ್ತಿರಂಗಿಲ್ಲ. ಅಂಥ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ, ಏನೇನು ಬರಬರ್ತಿ ಇದನ್ನ ಮಾಡ್ಕೋತ ಹೋಗ್ಬೇಕು ನಾವು? ಡಾಕ್ಟರ್ ಸಾಯಿಲ್ ಮಾಡಿ ಡಾಕ್ಟರ್ ಸಾಯಿಲ್ ಹಾಕೊಂಡು ಸಾವಯವ ಮಾಡಿ ಒಳ್ಳೇದಾಕತಿತ್ತು. ಈಗ ಬಂದು ನೋಡಾಕಿತ್ತಾರ್ರಿ? ಹಾಂ ರೀ. ಕೇಳ್ತಾರ್ರಿ ಆ ಕಡೆ ಮಾಡಿದೀವಪ್ಪ, ಆ ಕಡೆ ಮಾಡಿದ್ವಿ, ಈ ಕಡೆ ಮಾಡಿದ್ವಿ, ಈ ಕಡೆ ಮಾಡಿದ್ರೆ ಅಂದಿದ್ದು ಚಲೋ ಆಯ್ತು, ಅದಕ್ಕೆ ತಗೋತಾರ ರೀ. ಹಾಂ, ಇನ್ನು ಇಳುವರಿ ಮ್ಯಾಗ ಅದು ನೋಡಿ ಅವ್ರು ಇದನ್ನ ಮಾಡ್ತಾರೆ, ಎಲ್ಲ ಜನ ಇದನ್ನ ಮಾಡುವಂಥ ವಿಚಾರದಾಗ. ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ.